ತುಂಬ ಸಾಫ್ಟಾಗಿ ಬರ್ತಾ ಇದೆ. ನಾವು ಬೇಸನ್ ಲಡ್ಡು ಮಾಡ್ತಾ ಇದ್ದೀವಿ. ಮದುವೆ ಮನೆಯಲ್ಲಿ ಹೆಂಗೆ ಮಾಡ್ತೇವೋ ಅದೇ ಥರ ರುಚಿಕರವಾಗಿ ಮಾಡಿಕೊಡ್ತೀವಿ. ಇವಾಗ ನಿಮಗೆ ಬೇಸನ್ ಲಾಡುವಿಗೆ ಏನೇನು ಬೇಕಂತ ನಾನು ತೋರಿಸ್ತೀನಿ. ಅರ್ಧ ಕೆ ಜಿ ಕಡಲೆ ಹಿಟ್ಟು, ಅರ್ಧ ಕೆ ಜಿ ಸಕ್ಕರೆ, ಸಕ್ಕರೆ ಪುಡಿ ಮಾಡ್ಕೊಳ್ಳೋದು. ಆಮೇಲೆ ಅದಕ್ಕೆ ನಿಮಗೆ ಇದಕ್ಕೆ ಬಾದಾಮಿ ಮತ್ತು ಪಿಸ್ತಾ, ಬಾದಾಮಿ ಪಿಸ್ತಾ. ಆಮೇಲೆ ಏಲಕ್ಕಿ ಪುಡಿ, ಇದು ತುಪ್ಪ, ತುಪ್ಪ ಒಂದು ಕಾಲು ಕೆ ಜಿ ತುಪ್ಪ. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಲೆ ಹಚ್ಚೋದು, ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಎಲ್ಲ ಸ್ವಲ್ಪ ಕರಗಿದ ಮೇಲೆ ಕಡಲೆ ಹಿಟ್ಟು ಹಾಕ್ತೀನಿ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಉರಿ ಮಾತ್ರ ಸಣ್ಣಗೆ ಇಟ್ಕೊಳ್ಬೇಕು, ಜಾಸ್ತಿ ಉರಿ ಇಟ್ಕೊಳ್ಬಾರ್ದು. ನೋಡಿ, ಇದು ಅರ್ಧ ಕೆ ಜಿ ಕಡಲೆ ಹಿಟ್ಟು. ಇದು ನಿಧಾನಕ್ಕೆ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಸುಮಾರು ಒಂದು 10-12 ನಿಮಿಷ ತನಕ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರಬೇಕು. ಅವು ಸ್ವಲ್ಪ ತೆಳ್ಳಗೆ ಬರುತ್ತೆ, ಆವಾಗ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ತುಪ್ಪ ಎಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಸಾಫ್ಟಾಗಿ ಬರ್ತಾ ಇದೆ. ಇದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಬೇಕು. ಆವಾಗ ಏನಾಗುತ್ತಂದರೆ ಸ್ವಲ್ಪ ರವ ಥರ ಸ್ಪಾಟ್ ಒಂಥರ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾನು 2 ಸ್ಪೂನ್ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದು ರವ ಥರ ಕಾಣಿಸ್ತಾ ಇದೆ. ಇವಾಗ ಒಲೆ ಆಫ್ ಮಾಡ್ಬೋದು. ಒಲೆ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಗಂಟು ಬರಲ್ಲ, ಅವಾಗ ಗಂಟು ಬರಲ್ಲ, ಸ್ಮೂತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಇದು ಮನೆಯಲ್ಲೇ ಮಾಡ್ತಾ ಇರೋದು. ಇದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಈಗಷ್ಟೇ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡೋದಾಗಿದೆ. ಇವಾಗ ಸಕ್ಕರೆ ಪುಡಿ ಮಾಡ್ಕೊಂಡಿದ್ನಲ್ಲ, ಅದು ಇವಾಗ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ದಾಯಿತು, ಇನ್ನೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಉಂಡೆ ಕಟ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಉಂಡೆ ಕಟ್ಕೊಳ್ಬೋದು, ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಬೋದು. ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕ ಸೈಜು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸ್ವಲ್ಪ ಮಾಡಿ ನೋಡಿ, ಮಾಡಿಬಿಟ್ಟು ನಮಗೆ ಹೇಳಿ.